ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಸಮಯದಲ್ಲಿ ಕೂಡ ನಿಮ್ಮೆಲ್ಲರನ್ನ ಭೇಟಿ ಮಾಡೋದು ನನಗೆ ಭಾಳ ಸಂತೋಷ. ನಿಮ್ಮೆಲ್ಲರನ್ನ ಕೂಡ ಈ ಅರೋಮಾ ಆರಾಧನೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಮತ್ತು ಸ್ವಾಗತವನ್ನು ಬಯಸ್ತದನೆ. ನೀವು ಮಾಡುವಂಥ ಆರಾಧನೆ, ನೀವು ಸಲ್ಲಿಸುವಂಥ ಸ್ತುತಿ, ಅದು ಆತನಿಗೆ ಸುಗಂಧ ವಾಸನೆಯಾಗಿ ಅದು ಹೋಗ್ತಾ ಇದೆ ಪ್ರೇರೆ. ಆದ್ದರಿಂದ ನಾವು ಆತನನ್ನು ಸ್ತುತಿಸುತ್ತಲೇ ಇರೋಣ, ಆತನನ್ನು ಆರಾಧನೆ ಮಾಡುತ್ತಲೇ ಇರೋಣ ಪ್ರೇರೆ. ಆತನು ಸಂತೋಷ ಪಡುವನಾಗಿದ್ದೇನೆ. ಮುರಿಯಲ್ಪಟ್ಟಿದ್ದೀರಾ, ಒಡೆಯಲ್ಪಟ್ಟಿದ್ದೀರಾ, ಅವಮಾನ ಹೊಂದಿದ್ದೀರಾ, ನಿಂದೇನ ಅನುಭವಿಸ್ತಾ ಇದ್ದೀರಾ, ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ, ನೀವು ಈ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಆತನನ್ನು ಸ್ತುತಿಸಿ ನೋಡಿರಿ. ಅದುವೇ ಆತನಿಗೆ ಸುಗಂಧ ವಾಸನೆಯಾಗಿ ಮಾರ್ಪಡುವಂಥದ್ದಾಗಿದೆ. ಆತನು ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ಪ್ರೇರೆ. ಬನ್ನಿರಿ, ನಾವು ಆತನನ್ನು ಸ್ತುತಿಸೋಣ. ಹಾಲೆಲೂಯ. ಮುಂಜಾನೆ ಸಮಯದಲ್ಲಿ ಆತನಿಗೆ ನೀವು ಒಡೆಯಲ್ಪಟ್ಟಂಥ ಹೃದಯದಿಂದ, ಓ ಹಾಲೆಲೂಯ, ಮುರಿಯಲ್ಪಟ್ಟಂಥ ಹೃದಯದಿಂದ, ಅವಮಾನ ಹೊಂದಿದಂಥ ಮನಸ್ಸಿನಿಂದ ಓ ಹೊಂದಿದ್ದೀರಾ, ಓ ಹಾಲೆಲೂಯ. ಹಾಗೆಯೇ ನೀವು ಆತನನ್ನು ಸ್ತುತಿಸಿರಿ, ಆತನನ್ನು ಮಹಿಮೆ ಪಡಿಸಿರಿ. ಆತನ ಹೇಳಿದು ಬರುವವನಾಗಿದ್ದಾನೆ. ಹಾಲೆಲೂಯ. ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ಸಾವಿರಾರು ಕಾರಣ, ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ಸಾವಿರಾರು ಕಾರಣ. ನಿನ್ನ ಉಪಕಾರಕ್ಕೆ ಕೊನೆ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ, ಯೇಸುವೇ ನೀನೇ ಕಾರಣ, ನನ್ನೆಲ್ಲ ಅಭಿವೃದ್ಧಿಗೆ
ಆರಾಧನೆ ಮಾಡೋಣ, ಆರಾಧನೆ 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 ಸಯ ಸತ್ಯವುಳ್ಳ ದೇವರೇ, ರೇಮನ ಶಂತಲರಲರೇ, ರೇಮನ ರಮನಲರೇ, ರೇಮನ ಕರಬಲ ಸಲದೆಲೆರೆಲೆ ದೂರಲರಲ ಮನ ಕರಬ ಸದಲರಲಾರದೇರೆ ಮೇರೆ ಗುಲದಲ ಬರ ರೇಮನಲ ರೆಕ್ಕೆಲೆ ಗುದಲಿ ಮನ ಕರಬ ಬಬ. ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಆತನ ಮುಂದೆ ಇಟ್ಟು ನಾವತನನ್ನು ಆರಾಧಿಸೋಣ. ನಾವು ಬದಲೇನು ಕೊಡ್ಲಿಕ್ಕೆ ಸಾಧ್ಯ ಪ್ರೇರೆ? ನಾವು ಮಣ್ಣಲ್ಲಿರದೆ ನಾವು ಈ ದಿನದವರೆಗೂ ಬದುಕಿದ್ದೇವಲ್ಲ, ಅದು ಆತನ ಕೃಪೆಯಾಗಿರುವಂಥದ್ದಾಗಿದೆ. ನಾವು ಬದಲೇನು ಕೊಡ್ಲಿಕ್ಕೆ ಸಾಧ್ಯ? ಆತನ ಕೊಟ್ಟಿರುವಂಥ ರಕ್ಷಣೆಯನ್ನು, ಆ ಪಾತ್ರೆಯನ್ನು ತೆಗೆದುಕೊಂಡವರಾಗಿ, ಆತನಿಗೆ ಅಡ್ಡ ಬಿದ್ದವರಾಗಿ ಅಪ್ಪ ನಿನ್ನನ್ನೇ ಸ್ತುತಿಸ್ತಾದವೆ, ನಿನ್ನನ್ನೇ ಆರಾಧಿಸ್ತಾದವೆ. ರಾಜ ಯೇಸುವೇ ನಿನಗೆ ಸ್ತೋತ್ರ. ನಮ್ಮ ಅವಮಾನಗಳನ್ನ, ನಮ್ಮ ನಿಂದೆಗಳನ್ನ, ನಮ್ಮ ಕಣ್ಣೀರುಗಳನ್ನ, ನಮ್ಮ ಅಪ್ಪ ನೋವುಗಳನ್ನ ಕರ್ತ ನೀನೆಲ್ಲವನ್ನ ಶಿಲುಬೆಯಲ್ಲಿ ಹೊತ್ತು ತೀರಿಸಿದೆಯ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಕರ್ತನೆ. ಸ್ತೋತ್ರ 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 ಸ್ತೋತ್ರ
ಸ್ತೋತ್ರ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ನಿನಗೆ ಸ್ತೋತ್ರ. ಯಾರ್ಯಾರು ಕರ್ತನೆ ನನ್ನೊಂದಿಗೆ ಏಕಭವಿಸಿ ಕರ್ತನೆ ಪ್ರಾರ್ಥನೆಯಲ್ಲಿ ಪಾಲುಗಾರರಾಗಿದ್ದರೋ ಅವರೆಲ್ಲರಿಗಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬರುತ್ತಾ ಇದ್ದಾನೆ ರಾಜ. ಅಪ್ಪ ಅವರೆಲ್ಲರನ್ನು ಕೂಡ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ ಯಾವುದೋ ಒಂದು ರೀತಿಯಲ್ಲಿ ಹೋರಾಟ, ಯಾವುದೋ ಒಂದು ರೀತಿಯಲ್ಲಿ ಕರ್ತನೆ ಸಮಾಧಾನವಿಲ್ಲದೆ ಇರುವಂಥದ್ದು ಕರ್ತನೆ, ಈ ರೀತಿಯಾಗಿ ನರಳುತ್ತಾ ಇದ್ದಾರೆ ನಿನ್ನ ಮಕ್ಕಳು, ನಿನ್ನ ಅವರನ್ನು ದೃಷ್ಟಿಸಿ ನೋಡು ಕರ್ತನೆ. ಅಪ್ಪ ಹೌದು ಕರ್ತನೆ, ಮುರಿದ ಮನಸ್ಸಿನಲ್ಲಿಯೇ ಕರ್ತನೆ. ಅಪ್ಪ ಹೌದು ಕರ್ತನೆ, ಗಾಯಪಟ್ಟಂಥ ಮನಸ್ಸಿನಿಂದಲೇ ಕರ್ತನೆ ಅವರು ನಿನ್ನನ್ನು ಸ್ತುತಿಸಿದ್ದಾರೆ. ಅಪ್ಪ ನೀನು ಇಳಿದು ಬಂದು ಇವರನ್ನು ಸಂತೈಸು, ಇವರನ್ನು ಆಧರಿಸು, ಇವರನ್ನು ಆಶೀರ್ವದಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಈ ದಿನವೆಲ್ಲ ನಿನ್ನ ಮಕ್ಕಳೊಂದಿಗೆ ಇರೋ ಕರ್ತನೆ, ಈ ದಿನದಲ್ಲಿ ನಿನ್ನ ಮಕ್ಕಳು ಏನೇನೆಲ್ಲ ಮಾಡುತ್ತಾರೋ ಅದೆಲ್ಲವನ್ನು ನೀನು ಆಶೀರ್ವದಿಸಿ ಕೊಡು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೈ ಹಾಕುವಂಥ ಎಲ್ಲ ಕೆಲಸವೂ ಕೂಡ ಅದು ಸಫಲವಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸಿ ಆಶೀರ್ವದಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ತಡೆ ಮಾಡುವಂಥ ಎಲ್ಲ ಸೈತಾನನಿಗೆ ಆಜ್ಞಾಪಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ, ತೊಲಗು ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಆಶೀರ್ವಾದಗಳು ಕರ್ತನೆ ನಮ್ಮ ಮಕ್ಕಳ ಮೇಲೆ ಇಳಿದು ಬರಲಿ. ಸಣ್ಣವರಿಂದ ಕರ್ತನೆ ದೊಡ್ಡವರ ಪರ್ಯಂತ ಎಲ್ಲರನ್ನ ಕರ್ತನೆಯನ್ನು ಆಶೀರ್ವದಿಸು. ನಿನ್ನ ರಕ್ತ ಕೋಟೆಯೊಳಗೆ ಅವರನ್ನು ಮರೆ ಮಾಡಿಕೊಂಡು ಕರ್ತನೆ ಎಲ್ಲ ಕೇಡಿನಿಂದ ಕರ್ತನೆ ತಪ್ಪಿಸಿ ನೀನು ಕಾಯ್ದು ಕಾಪಾಡೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಓದುವಂಥ ಮಕ್ಕಳಿಗೆ ಬೇಕಾಗಿರುವಂಥ ಜ್ಞಾನ ವಿವೇಕಗಳನ್ನು ಕೊಡ ಕರ್ತನೆ ಸ್ವಾಮಿ. ಅಪ್ಪ ಹೌದು ಕರ್ತನೆ, ಈ ತಿಂಗಳೆಲ್ಲ ಅಡ್ಮಿಷನ್ಸ್ಗಳು ನಡೆಯುವಂಥದ್ದಾಗಿದೆ, ಅದಕ್ಕೆ ಬೇಕಾಗಿರುವಂಥ ಹಣ ಸಹಾಯವನ್ನು ನೀನು ಮಾಡು ಕರ್ತನೆ ಸ್ವಾಮಿ. ಅಪ್ಪ ಎಜುಕೇಷನಲ್ಲಿ ಇರುವಂಥ ಎಲ್ಲ ಅನ್ಯಾಯ ಮೋಸಗಳು ನೀಗಿ ಮಕ್ಕಳಿಗೆ ಬರಬೇಕಾಗಿರುವಂಥ ಸೀಟ್ ಬಂದು ಸೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮದೇವರೇ ನೀನು ಆಶೀರ್ವದಿಸು. ಅಪ್ಪ ಆಶೀರ್ವದಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಅಪ್ಪ ಶಾಲೆಗೆ ಕಾಲೇಜಿಗೆ ಹೋಗುವಾಗಲೂ ಬರುವಾಗಲೂ ನಿನ್ನ ಜೊತೆಗಾರಾಗಿರೋ ಕರ್ತನೆ. ಅಪ್ಪ ಕೆಲಸಕ್ಕೆ ಹೋಗುವಂಥ ಯವನಸ್ಥರ ಮೇಲೆ ನಿನ್ನ ಕೃಪೆ ಎಳೆದು ಬರಲಿ. ಅಪ್ಪ ಹೌದು ಕರ್ತನೆ, ಅಲ್ಲಿ ಕರ್ತನೆ ಏನೇನು ಟ್ಯಾಲೆಂಟ್ಸ್ ಬೇಕಾಗಿದೆ ಅದಕ್ಕೆ ಬೇಕಾಗಿರುವ ಟ್ಯಾಲೆಂಟ್ ಜ್ಞಾನ ವಿವೇಕವನ್ನು ನೀನು ಕೊಟ್ಟು ಆಶೀರ್ವದಿಸು ಕರ್ತನೆ. ಅಪ್ಪ ಯವನ ಪ್ರಾಯದಲ್ಲೇ ಕರ್ತನೆ ಒಳ್ಳೆ ಪ್ರಮೋಷನಲ್ಲಿ ಒಳ್ಳೆ ಪೋಸ್ಟಲ್ಲಿ ಕರ್ತನೆ ಬರುವುದಕ್ಕೆ ನೀನು ಸಹಾಯ ಮಾಡಯ್ಯ. ಅಪ್ಪ ನಮ್ಮ ಕ್ರೈಸ್ತ ಮಕ್ಕಳು ಕರ್ತನೆ ಒಳ್ಳೆ ಒಳ್ಳೆ ಉದ್ಯೋಗಗಳಲ್ಲಿ ಕರ್ತನೆ ಉನ್ನತ ಸ್ಥಾನಗಳಾಗಿ ಅಧಿಕಾರಿಗಳಾಗಿ ಬರಬೇಕು ಕರ್ತನೆ. ಆ ರೀತಿಯಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಸ್ವಾಮಿ, ಸ್ತೋತ್ರ ಮಾಡುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ. ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಕುಟುಂಬಗಳನ್ನು ಮುಟ್ಟು ಆಶೀರ್ವದಿಸು. ಕುಟುಂಬಗಳಲ್ಲಿ ಇರುವಂಥ ಎಲ್ಲ ಅಸಮಾಧಾನಗಳು ನೀಗಲಿ ಯೇಸುವಿನ ನಾಮದಲ್ಲಿ, ಎಲ್ಲ ಅಸಮಾಧಾನಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮ ದೇವರೇ ಅಪ್ಪ ನಿನ್ನ ಆಳ್ವಿಕೆ ಕುಟುಂಬಗಳ ಮೇಲೆ ಇಳಿದು ಬರಲಿ, ಕುಟುಂಬಗಳ ಮೇಲೆ ಇಳಿದು ಬರಲಿ. ಎಲ್ಲ ಹೋರಾಟಗಳು ಕುಟುಂಬಗಳಲ್ಲಿ ಇರುವಂಥ ಎಲ್ಲ ಹೋರಾಟಗಳು ಒಡಕುಗಳನ್ನು ಯೇಸುವಿನ ನಾಮದಲ್ಲಿ ಸೈತಾನನೇ ಆಜ್ಞಾಪಿಸ್ತಾನೆ, ಕುಟುಂಬಗಳನ್ನು ಬಿಟ್ಟು ತೊಲಗಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಯಾವಾಗ ನೋಡು ಜಗಳ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ ಎಂಬುದಾಗಿ ಅಪ್ಪ ಹಾಲೆಲೂಯ. ಅಪ್ಪ ಹೌದು ಕರ್ತನೆ, ಸೋತೋಗುವಂಥ ಕರ್ತನೆಯನ್ನು ಮಕ್ಕಳನ್ನು ನೀನು ನೋಡು ಕರ್ತನೆ, ಕುಟುಂಬಗಳನ್ನು ನೋಡು, ಕಟ್ಟು ಯೇಸುವಿನ ನಾಮದಲ್ಲಿ. ಕುಟುಂಬಗಳನ್ನು ನೀನು ಕಟ್ಟು ಕರ್ತನೆ. ಅಪ್ಪ ಹೌದು ಕರ್ತನೆ, ಆಶೀರ್ವದಿಸು, ಅಭಿವೃದ್ಧಿಪಡಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ಸಮಾಧಾನ, ಶಾಂತಿ, ನೆಮ್ಮದಿ, ಅನ್ಯೋನ್ಯತೆ, ಐಕ್ಯತೆ, ಪ್ರೀತಿಯನ್ನು ಯೇಸುವಿನ ನಾಮದಲ್ಲಿ ಆ ಮನೆಗಳಲ್ಲಿ ಬಿಡುಗಡೆ ಮಾಡುತ್ತದೆ. ವೆಡ್ಡಿಂಗ್ ಆನಿವರ್ಸರಿ, ಬರ್ತ್ಡೇಗಳನ್ನು ಆಚರಿಸುವ ಪ್ರತಿಯೊಬ್ಬರನ್ನು ಕೂಡ ಮುಟ್ಟು ಆಶೀರ್ವದಿಸು. ಈ ವರ್ಷದಲ್ಲಿ ಕರ್ತನೆ ಅವರಿಗೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ಕೊಡು, ಒಳ್ಳೆ ಆರೋಗ್ಯವನ್ನು ಕೊಡು ಕರ್ತನೆ ಸ್ವಾಮಿ. ಅಪ್ಪ ಈ ವರ್ಷದಲ್ಲಿ ಏನೇನು ಹೊಂದಿಕೊಳ್ಳದೆ ಹೋಗಿದ್ದರು ಅಪ್ಪ ಕರ್ತನೆ, ಈ ಮುಂದಿನ ವರ್ಷದಲ್ಲಿ ಅವರು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ ಕರ್ತನೆ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ. ವಂದನೆ ವಂದನೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಕರ್ತನೆ. ಅಪ್ಪ ಅದೇ ರೀತಿಯಾಗಿ ಪಾಪದಲ್ಲಿ ಕಟ್ಟಲ್ಪಟ್ಟಿರೋರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಯಾವುದಕ್ಕೆ ದಾಸರಾಗಿದ್ದರು, ಕುಡಿಕತನಕ್ಕೆ ಅಪ್ಪ, ಸಿಗರೇಟ್ಗಳಿಗೆ ಕರ್ತನೆ ಸ್ವಾಮಿ, ಗಾಂಜಾ, ಡ್ರಗ್ಸ್ ಕರ್ತನೆ, ಇದಕ್ಕೆ ಅಡಿಕ್ಟ್ ಆಗಿದ್ದಾರೇನೋ ಕರ್ತನೆ. ಅಪ್ಪ ರಮ್ಮಿ ಗೇಮ್ಗಳಿಗೆ ಅಡಿಕ್ಟ್ ಆಗಿದ್ದಾರೇನೋ ಕರ್ತನೆ. ಅಪ್ಪ ಇನ್ನು ಅಪ್ಪ ನಾನಾ ರೀತಿಯಾಗಿ ಗೇಮ್ಗಳಿಗೆ ಅಡಿಕ್ಟ್ ಆಗಿದ್ದಾರೇನೋ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಅಪ್ಪ, ಅಡಿಕ್ಷನಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಅಡಿಕ್ಷನ್ ಎನ್ನುವಂಥ ದುರಾತ್ಮಕ್ಕೆ ಆಜ್ಞಾಪಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಅಪ್ಪ ಈ ಮಕ್ಕಳನ್ನು ಬಿಟ್ಟು ತೊಲಗಿ ಎಂಬುದಾಗಿ
ಆಜ್ಞಾಪಿಸ್ತದನ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ಎಲ್ಲ ಪಾರ್ನೋಗ್ರಫಿ, ಓ ಹಲ್ಲೆಲೂಯಾ, ಎಲ್ಲ ಇಚ್ಛೆ ವ್ಯಭಿಚಾರಗಳ ಆತ್ಮ, ಎಲ್ಲ ಚೀಟಿಂಗ್ ಸ್ಪಿರಿಟ್ ಯೇಸುವಿನ ನಾಮದಲ್ಲಿ ಓ ಹಲ್ಲೆಲೂಯ ಬಿಟ್ಟು ತೊಲಗಿ ಯೇಸುವಿನ ನಾಮದಲ್ಲಿ, ಬಿಟ್ಟು ತೊಲಗಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ಆಜ್ಞಾಪಿಸ್ತದನೆ. ಪರಿಶುದ್ಧಾತ್ಮ ದೇವರೇ, ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರ 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 ಕರ್ತನೆ. ಹಲ್ಲೆಲೂಯ, ನಿನಗೆ ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಿಡುಗಡೆ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ರೋಗಗಳಿಗೆ ಆಜ್ಞಾಪಿಸ್ತದನೆ, ತಲೆಯಿಂದ ಪಾದದವರೆಗೆ ಇರುವಂಥ ಎಲ್ಲ ರೋಗಗಳಿಗೆ ಆಜ್ಞಾಪಿಸ್ತದನೆ, ಎಲ್ಲ ಕ್ಯಾನ್ಸರ್ ರೋಗಗಳಿಗೆ ಆಜ್ಞಾಪಿಸ್ತದನೆ. ಹಲ್ಲೆಲೂಯ, ಯೇಸುವಿನ ನಾಮದಲ್ಲಿ ಆ ದೇಹಗಳನ್ನು ಬಿಟ್ಟು ತೊಲಗಿರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಆಜ್ಞಾಪಿಸ್ತದನೆ, ಬಿಟ್ಟು ತೊಲಗಿರಿ. ಯೇಸುವಿನ ನಾಮದಲ್ಲಿ ಐ ಸಿ ಯು ವಾರ್ಡಲ್ಲಿ ಇದ್ದುಕೊಂಡು ರೋ ಹಲ್ಲೆಲೂಯ ಜೀವಕ್ಕಾಗಿ ಪರದಾಡುವಂತಹ ನಿನ್ನ ಮಕ್ಕಳನ್ನು ಮುಟ್ಟು ಯೇಸುವಿನ ನಾಮದಲ್ಲಿ ಎಂಬುದಾಗಿ ಪ್ರಾರ್ಥಿಸ್ತದನೆ. ಆಶೀರ್ವದಿಸು. ಅಪ್ಪ ಡಿಸ್ಚಾರ್ಜ್ ಆಗಿ ಮನೆಗೆ ಬರಲಿ. ಎಲ್ಲ ಡಾಕ್ಟರ್ಸ್ ರಿಪೋರ್ಟ್, ಬ್ಲಡ್ ರಿಪೋರ್ಟ್ ಯೇಸುವಿನ ನಾಮದಲ್ಲಿ ನಾರ್ಮಲ್ ಆಗಲಿ, ನಾರ್ಮಲ್ ಆಗಲಿ ಎಂಬುದಾಗಿ ಆಜ್ಞಾಪಿಸ್ತದನೆ ಯೇಸುವಿನ ನಾಮದಲ್ಲಿ. ಎಲ್ಲ ಮಾಟ ಮಂತ್ರ ಶಕ್ತಿಗಳಿಗೂ, ಸೈತಾನನ ಕ್ರಿಯೆಗಳಿಗೂ, ಅಪ್ಪಯವರ ಜೀವಿತಗಳನ್ನು ಹಾಳು ಮಾಡುತ್ತಾರೆ ಎಲ್ಲ ಸೈತಾನನ ದುಷ್ಟ ಶಕ್ತಿಗಳ ಕ್ರಿಯೆಗಳನಿಗೆ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತದನೆ, ಬಿಟ್ಟು ತೊಲಗಿರಿ. ಯೇಸುವಿನ ರಕ್ತದಲ್ಲಿ ಆಜ್ಞಾಪಿಸ್ತದನೆ, ಬಿಟ್ಟು ತೊಲಗಿರಿ. ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಿರಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದಗಳು ಉಂಟಾಗಲಿ. ಈಗಲೇ ಒಂದು ಮನಸ್ಸಿನಲ್ಲಿ ಸಮಾಧಾನ ಉಂಟಾಗಲಿ. ಎಲ್ಲ ಶಾಪದ ಬಂಧನಗಳು, ಎಲ್ಲ ಶಾಪದ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿದಾಕಿ ಪ್ರಾರ್ಥಿಸ್ತದನೆ ಯೇಸುವಿನ ನಾಮದಲ್ಲಿ. ಇವತ್ತೇ ನಿಮ್ಮ ಮನೆಗೆ ಒಂದು ಬಿಡುಗಡೆ, ನಿಮಗೆ ಒಂದು ಬಿಡುಗಡೆ, ಒಂದು ಸಮಾಧಾನ ಘೋಷಿಸ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತಗಳ ಮೇಲೆ. ಹಲ್ಲೆಲೂಯ. ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರ. ಆಶೀರ್ವಾದವನ್ನು ಕರ್ತನೆ. ಎದುರು ನೋಡು, ಪ್ರತಿಯೊಬ್ಬರನ್ನ ನೀನು ಮುಟ್ಟು ಕರ್ತನೆ. ಅಪ್ಪ ಹೌದು ಕರ್ತನೆ ಸ್ವಾಮಿ. ಅಪ್ಪ ಮನೆ ಇಲ್ಲದವರಿಗೆ ಮನೆ ಕೊಡು, ಕೆಲಸ ಇಲ್ಲದವರಿಗೆ ಕೆಲಸ ಕೊಡು, ಮದುವೆ ಆಗದೇ ಇರೋರಿಗೆ ಮದುವೆ ಆಗಲಿ. ಅಪ್ಪ ಗರ್ಭಫಲ ಇಲ್ಲದೇ ಇರೋರಿಗೆ ಅಪ್ಪ ನಿನ್ನ ಮುಟ್ಟು. ಅಪ್ಪ ಒಂದು ಮಗುವನ್ನು ಕೊಟ್ಟು ಆಶೀರ್ವದಿಸು ಕರ್ತನೆ. ಹನ್ನಳು ಒಂದು ಮಗುವಿಗಾಗಿ ಪ್ರಾರ್ಥಿಸಿದಳು, ನೀನು ಅವರಿಗೆ ಮೂರು ಮಗುವನ್ನು ಕೊಟ್ಟಿದ್ದೆ ಕರ್ತನೆ. ಅದೇ ರೀತಿಯಾಗಿ ಕರ್ತನೆ ಮಕ್ಕಳಿಗೆ, ಅಪ್ಪ ಒಂದು ಕೇಳ್ತಾ ಇದಾರ, ಹೌದು ಕರ್ತನೆ ನಿನ್ನ ಗರ್ಭವನ್ನು ನೀನು ತೆರೆಯ ಮಾಡು. ಆಶೀರ್ವದಿಸು ಕರ್ತನೆ. ಅಪ್ಪ ಬಿಸ್ನೆಸ್ಗಳನ್ನು ಆಶೀರ್ವದಿಸು, ಇವರ ಹೊಲಗಳನ್ನು ಆಶೀರ್ವದಿಸು ಕರ್ತನೆ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತದೆ, ಸ್ತೋತ್ರ ಮಾಡುತ್ತದೆ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರ 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 ಕರ್ತನೆ. ಅಪ್ಪ ವೀಸಾ ಪಾಸ್ಪೋರ್ಟ್ ಕೋರ್ಟ್ ಕೇಸ್ ಎಂಬುದಾಗಿ ಅಲಿಯುವಂತೆ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾನೆ. ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ, ಆಶೀರ್ವಾದ ಬರಲಿ ಯೇಸುವಿನ ನಾಮದಲ್ಲಿ. ಹೌದು ಕರ್ತನೆ, ದಿನದಲ್ಲಿ ನಿನ್ನ ಮಕ್ಕಳು ಎಲ್ಲಿಗೆ ಹೋದರೂ ಬಂದರೂ ಕೂಡ ನೀನು ಅವ್ರ ಜೊತೆಗಾರನಾಗಿರು, ಆಶೀರ್ವಾದವಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್ ಆಮೇನ್. ದೇವ ನಿಮ್ಮನ್ನು ಆಶೀರ್ವಸಲಿ ಪ್ರಿಯರೇ.